ಮಧುಸ್ವಾಮಿ ರಾಜೀನಾಮೆಗೆ ಒತ್ತಾಯ. ಕಾನೂನು, ಸಂಸದೀಯ ಹಾಗೂ ಸಣ್ಣ ನೀರಾವರಿ ಸಚಿವ ಮಧುಸ್ವಾಮಿ ಕೋಲಾರದಲ್ಲಿ ನಳಿನಿಗೌಡ ಎಂಬುವರು ರೈತ ಮಹಿಳೆಗೆ ಅವಾಜ್ ಹಾಕಿರುವ ಸಂಗತಿ ಖಂಡಿಸಿ ಅಥಣಿ ರೈತ ಸಂಘಟನೆಗಳು ರಾಜೀನಾಮೆಗೆ ಒತ್ತಾಯಿಸಿ ಅಥಣಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಮುಖಂಡ ಮುಬಾರಕ್ ತಾಂಬೂಳಿ, ಕಾನೂನು ಸಚಿವರು ರೈತ ಸಂಘಟನೆಗಳ ಧ್ವನಿ ಹತ್ತಿಕ್ಕಲು ಪ್ರಯತ್ನ ಮಾಡುತ್ತಿದ್ದಾರೆ. ರೈತ ಮಹಿಳೆ ಎನ್ನುವುದನ್ನು ನೋಡದೆ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ. ಸರ್ಕಾರದ ವ್ಯಕ್ತಿಯಾಗಿ ಅಸಭ್ಯ ಮಾತುಗಳು, ಖಂಡನೆ, ಕ್ಷಮೆಯಾಚನೆ ಮಾಡಿದರೂ ಸಾಲದು. ತಕ್ಷಣವೇ ರಾಜೀನಾಮೆ ನೀಡಬೇಕು. ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿ ರೈತರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು. ಈಗಾಗಲೇ ನಾವು ತಹಶೀಲ್ದಾರರಿಗೆ ಮನವಿ ಕೊಟ್ಟದ ವಿಷಯವೇನಂದ್ರೆ, ಒಂದು ರಾಜ್ಯ ಸರ್ಕಾರದ ಒಂದು ಘನತೆಯ ವ್ಯಕ್ತಿಯಾಗಿ, ಸರ್ಕಾರದ ಒಂದು ವ್ಯಕ್ತಿಯಾಗಿ ಮಾಧುಸ್ವಾಮಿ ಅವರು ಒಂದು ಸಣ್ಣ ನೀರಾವರಿ ಸಚಿವರಾಗಿ, ಒಂದು ನಳಿನಿಗೌಡ ಅವರಿಗೆ ಈ ರೀತಿಯಾಗಿ ಒಂದು ಅಸಭ್ಯ ಮಾತಾಡ್ತಾರಂದ್ರೆ ಇದು ಸಲ್ಲದ ಮಾತು. ಸರ್ವಸಾಧಾರಣ ಈಗಾಗಲೇ ಯಾವುದೇ ಸಚಿವರು ಬಂದರೂ, ಯಾವುದೇ ಒಂದು ಪ್ರಧಾನಮಂತ್ರಿ ತನಕ ಆಗಲಿ, ಒಂದು ರೈತರನ್ನ ಈ ದೇಶ ಅನ್ನ ಕೊಡುವಂಥ ಒಂದು ಮಾಲೀಕನ ಹೀಯಾಳಿಸಿ ಮಾತಾಡುವುದು, ಆಮೇಲೆ ಅವಾಚ ಶಬ್ದಗಳನ್ನು ಒಬ್ಬ ಸ್ತ್ರೀ ಮಹಿಳೆಗೆ ಒಂದು ಮಾತಾಡೋದು ಅಂದರೆ, ಒಂದು ರೈತ ಮಹಿಳೆಗೆ ಮಾತಾಡೋದು ಅಂದ್ರೆ ಇದು ಸಲ್ಲದ ಮಾತು. ಈಗಾಗಲೇ ಏನೋ ಕ್ಷಮೆ ಕೇಳಿದಾರೆ, ಕ್ಷಮೆ ಕೇಳಿದ ಮಾತು ಸಲ್ಲದ. ಇದು ಅವರು ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಇದು ಸಂವಿಧಾನದೊಳಗೆ ಸಲ್ಲದ ಮಾತಿದು. ಅವರು ಸಂವಿಧಾನ ಬದ್ಧರಾಗಿಲ್ಲ, ಅವರು ರಾಜ್ಯ ಸರ್ಕಾರದ ಒಂದು ವ್ಯಕ್ತಿನೂ ಸರಿಯಲ್ಲ ಅಂತ ನಾ ಈಗ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ರಾಜೀನಾಮೆ ಕೊಡಬೇಕು. ಆಮೇಲೆ ರಾಜ್ಯಪಾಲರು ಒಂದು ಸರ್ಕಾರದ ಏನು ಒಂದು ಮಹಿಳೆಗೆ ಮಾತಾಡಿದ್ರಿಂದ ಏನು ಒಂದು ಕಾನೂನು ಕ್ರಮಗಳನ್ನು ಅವ್ರ ಮ್ಯಾಗ ಜರುಗಿಸ್ಬೇಕಂತ ನಮ್ಮ ಬೇಡಿಕೆ ಇದ್ದೀವಿ.